ದ್ವಾರಕೀ ಶುದ್ಧ ಹಬ್ಬಕ್ಕೆ ಸಿಕ್ಕ ಅತಿ ದೊಡ್ಡ ಉಡುಗೊರೆ ಮೊಮ್ಮಗಳ ಹುಟ್ಟುಹಬ್ಬ. ಇವತ್ತು ಬಂಗ್ಲೆ ಶ್ಯಾಮರಾವ್ ಹುಟ್ಟುಹಬ್ಬ. ಹ್ಯಾಪಿ ಹುಟ್ಟುಹಬ್ಬ ಶ್ಯಾಮರಾವ್ ಅಂದರೆ ಅವರೇ ತಿರುಗಿ ನೋಡಲ್ಲ, ಯಾಕಂದರೆ ಅವರೇ ಈಗ ದ್ವಾರಕೀಶ್. ಕನ್ನಡದ ಕುಳ್ಳನಿಗೆ ಈ ಹೆಸರು ಕೊಟ್ಟವರು ಸಿ ವಿ ಶಿವಶಂಕರ್. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ. ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ ಎಂಬಂತಹ ಅಮರಗೀತೆಗಳನ್ನು ಕೊಟ್ಟ ಶಿವಶಂಕರ್ ಕೊಟ್ಟ ಇನ್ನೊಂದು ಅಮರವಾದ ಹೆಸರು ದ್ವಾರಕೀಶ್. ಬಂಗ್ಲೆ ಶ್ಯಾಮರಾವ್ ಅವರಿಗೆ ದ್ವಾರಕೀಶ್ ಎಂದು ನಾಮಕರಣ ಮಾಡಿದವರು ಈ ಶಿವಶಂಕರ್ ಅವರೇ. ಇಂತಹ ದ್ವಾರಕೀಶ್ ಓದಿದ್ದು ಡಿಪ್ಲೊಮಾ, ಮಾಡಿದ್ದು ಆಟೋಮೊಬೈಲ್ ಬಿಸ್ನೆಸ್. ಆದರೆ ಬರುತ್ತಾ ಕನ್ನಡಿಗರ ಹೃದಯದ ಭಾವನೆಗಳನ್ನು ಅರಳಿಸುವ ಕೆಲಸಕ್ಕೆ ನಿಂತುಬಿಟ್ಟರು. ದ್ವಾರಕೀಶ್ ಕನ್ನಡಿಗರ ಕುಳ್ಳನಾಗಿ ಹೋದ. ಇಂತಹ ದ್ವಾರಕೀಶ್ ಏರಿರುವ ಎತ್ತರವನ್ನೆಲ್ಲ ಪಕ್ಕಕ್ಕಿಡಿ. ಈಗಲೂ ಕನ್ನಡಿಗರ ಕುಳ್ಳನಾಗಿಯೇ ಇರುವ ನಮ್ಮ ದ್ವಾರಕೀಗೆ ಇವತ್ತು ಹುಟ್ಟುಹಬ್ಬ. 77ನೇ ವಯಸ್ಸಿಗೆ ಕಾಲಿಡ್ತಿರೋ ದ್ವಾರಕೀಶ್ ಈಗಲೂ ಅಷ್ಟೇ ತುಂಟ, ತರಲೆ. ಈ ತರಲೆ ಅಜ್ಜನಿಗೆ ಒಬ್ಬ ಮೊಮ್ಮಗಳಿದ್ದಾಳೆ, ಅವಳ ಹೆಸರು ದೀಕ್ಷಾ. ಈ ದೀಕ್ಷಾ ದ್ವಾರಕೀಶ್ ಹುಟ್ಟುಹಬ್ಬಕ್ಕೆ ಅವರ ನಾಲ್ಕನೆಯ ಮಗ ನೀಡಿದ ಉಡುಗೊರೆ. ಹಾಗಂತ ಹೇಳಿಕೊಂಡು ಖುಷಿಯಾಗೋ ದ್ವಾರಕೀಶ್ ಅವರಿಗೆ ಹ್ಯಾಪಿ ಬರ್ತ್ಡೇ. ಮೊಮ್ಮಗಳು ದೀಕ್ಷಾ ಬಂದಾಗಿನಿಂದ ದ್ವಾರಕೀಶ್ ಅವರ ಹುಟ್ಟುಹಬ್ಬ ಅವರ ಮೊಮ್ಮಗಳ ಜೊತೆಯಲ್ಲೇ ನಡೆಯುತ್ತೆ. ಹಾಗೆ ದ್ವಾರಕೀಶ್ ಅವರ ಹುಟ್ಟುಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದ ಮುದ್ದು ಪುಟಾಣಿ ದೀಕ್ಷಾಗೂ ವೆರಿ ಹ್ಯಾಪಿ ಬರ್ತ್ಡೇ. ನಿಮ್ಮ ಚಿತ್ರಲೋಕ ಡಾಟ್ ಕಾಮ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಆಗಿ www.youtube.com/ಚಿತ್ರಲೋಕ. ನನ್ನ ಹುಟ್ಟುಹಬ್ಬದ ಜೊತೆಯಲ್ಲೇ ಒಂದು ಚಂದ ಇದೆ. ಆ ಚಂದ ಏನಪ್ಪ ಅಂತ ಹೇಳಿದ್ರೆ, ನನ್ನ ಹುಟ್ಟುಹಬ್ಬದ ಜೊತೆಯಲ್ಲಿ ನನ್ನ ಮೊಮ್ಮಗಳ ಹುಟ್ಟುಹಬ್ಬ ಬಂದು ಇವಳು ನನ್ನ ನಾಲ್ಕನೇ ಮಗ ಸುಖೀಶ್ ಅವಳ ಮಗಳು. ನಾನು ಹುಟ್ಟಿದ ದಿವಸವೇ ಅವಳು ಹುಟ್ಟಿದ್ದಾಳೆ. ಅವಳು ಕೂಡ ಆಗಸ್ಟ್ 19 ಹುಟ್ಟಿದ್ದಾಳೆ. ಅವಳದು ಇವತ್ತು ಹುಟ್ಟುಹಬ್ಬ, ನನ್ನ ಜೊತೆಲೇ ಆಚರಿಸ್ಕೋತಾ ಇದ್ದಾಳೆ. ಅವಳಿಗೆ ವಿಶ್ ಯು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ದೀಕ್ಷಾ, ಹ್ಯಾಪಿ ಬರ್ಡೇ ಟು ಯು. ತಾತಂಗ್ ತಿನ್ ಸಂಗೆ ಹ್ಯಾಪಿ ಬರ್ತಿದೆ ಹೇಳ್ದ. ಹ್ಯಾಪಿ ಬರ್ತ್ಡೇ ಟು ಯು, ಲಾ 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 ಬೈ. ನಿಮ್ಮ ಚಿತ್ರಲೋಕ ಡಾಟ್ ಕಾಮ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಆಗಿ www.youtube.com/ಚಿತ್ರಲೋಕ.